ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು ನನ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ ಅವುಗಳ ಸದುಪಯೋಗಪಡಿಸಿಕೊಳ್ಳಿ ವಿದ್ಯಾರ್ಥಿಗಳೇ ಈ ಸಂಚಿಕೆಯಲ್ಲಿ ಉತ್ಪಾದನೆ ಮತ್ತು ವೆಚ್ಚಗಳು ಮೂರನೇ ಅಧ್ಯಾಯದ ಒಂದು ಅಂಕದ ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ ಅಡಿಯಲ್ಲಿ ಬರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳ ಜೊತೆಗೆ ಸಂದರ್ಭೋಚಿತವಾಗಿ ನೀವು ತಿಳಿದುಕೊಳ್ಳಬೇಕಾದ ವಿಷಯಾಧಾರಿತ ಪೂರಕ ಮಾಹಿತಿಯನ್ನು ನೀಡುತ್ತೇನೆ ಸೊ ಪೂರ್ತಿ ಸಂಚಿಕೆ ವೀಕ್ಷಿಸಿ ಲಾಭ ಪಡೆದುಕೊಳ್ಳಿ ಒಂದು ಅಂಕದ ಪ್ರಶ್ನೋತ್ತರಗಳ ಭಾಗದಲ್ಲಿ ನಾಲ್ಕನೇ ಪ್ರಮುಖವಾದಂತಹ ಪ್ರಶ್ನೆ ಅದು ರೊಮನಂಕಿ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವ್ಯಾಖ್ಯ ಅಥವಾ ಪದದಲ್ಲಿ ಉತ್ತರಿಸಿ ಇದು ಒಂದು ಅಂಕದ ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕನ ಮೀಸಲಾಗಿಡಲಾಗಿರ್ತತಿ ಹಾಗಾಗಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ವಾಕ್ಯ ಅಥವಾ ಪದದಲ್ಲಿ ನಾವು ಉತ್ತರಿಸಬೇಕಾಗ್ತತಿ ಹಾಗಿದ್ರೆ ಬನ್ನಿ ಪ್ರಶ್ನೆಗಳು ಯಾವ್ಯಾವುದು ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಒಟ್ಟು ಉತ್ಪನ್ನ ಎಂದರೇನು ಉತ್ತರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಎನ್ನುತ್ತೇವೆ ಈ ವ್ಯಾಖ್ಯಾನವನ್ನು ನಾವು ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು ಒಟ್ಟು ಉತ್ಪನ್ನ ಅಂದರೆ ಇತರೆ ಉತ್ಪಾದನಾಂಗಗಳು ಸ್ಥಿರವಿದ್ದು ಕೇವಲ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಈ ಹೆಚ್ಚಳದ ಪ್ರತಿ ಹಂತದಲ್ಲಿ ಉತ್ಪಾದಿಸಲ್ಪಡುವ ಒಟ್ಟಾರೆ ಉತ್ಪಾದನೆಯನ್ನು ಒಟ್ಟು ಉತ್ಪನ್ನ ಅಂಥೇಳಿ ಕರೀತಾರ ಅಂದ್ರೆ ಒಂದು ಉದ್ಯಮವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಉತ್ಪನ್ನದ ಪ್ರಮಾಣವೇ ಏನಾಗಿರ್ತತಿ ಅಂತಂದ್ರೆ ಒಟ್ಟು ಉತ್ಪನ್ನವಾಗಿರುತ್ತದೆ ಅಂತ ಹೇಳಿ ಹೇಳಬಹುದು ಇನ್ನ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಟು ಪ್ರಶ್ನೆ ಸಂಖ್ಯೆ ಎರಡು ಈ ರೀತಿಯಾಗಿದೆ ಸರಾಸರಿ ಉತ್ಪನ್ನ ಎಂದರೇನು ಉತ್ತರ ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಹೇಳಿ ಕರೀತಾರ ಅಂದ್ರ ಪ್ರತಿ ಉತ್ಪಾದನಾಂಗದಿಂದ ಅಂದ್ರ ಪ್ರತಿ ಉತ್ಪಾದನಾಂಗದಿಂದ ಉತ್ಪಾದಿಸಲ್ಪಟ್ಟಂತಹ ಉತ್ಪನ್ನದ ಪ್ರಮಾಣವೇ ಏನಾಗಿರ್ತತಿ ಅಂತಂದ್ರೆ ಸರಾಸರಿ ಉತ್ಪನ್ನವಾಗಿರುತ್ತದೆ ಈ ಸರಾಸರಿ ಉತ್ಪನ್ನವನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಅಂದ್ರ ಒಟ್ಟು ಉತ್ಪನ್ನವನ್ನು ಬದಲಾಗುವ ಒಟ್ಟು ಉತ್ಪಾದನಾಂಗಗಳ ಘಟಕಗಳ ಸಂಖ್ಯೆಯಿಂದ ಭಾಗಿಸುವುದರ ಮೂಲಕ ಅದನ್ನ ಲೆಕ್ಕಾಚಾರ ಮಾಡಲಾಗ್ತತಿ ಏನು ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ತ್ರೀ ಸೀಮಾಂತ ಉತ್ಪನ್ನದ ಅರ್ಥವನ್ನ ನೀಡಿ ಉತ್ತರ ಈ ರೀತಿಯಾಗಿದೆ ಬದಲಾಗುವ ಉತ್ಪಾದನಾಂಗದ ಪ್ರತಿ ಹೆಚ್ಚುವರಿ ಘಟಕದ ಬಳಕೆಯಿಂದ ಒಟ್ಟು ಉತ್ಪನ್ನಕ್ಕೆ ಹೆಚ್ಚಾಗಿರುವ ಸರ ಹೆಚ್ಚಾಗಿ ಅಥವಾ ಹೆಚ್ಚುವರಿಯಾಗಿ ಸೇರುವ ಉತ್ಪನ್ನವನ್ನು ಸೀಮಾಂತ ಉತ್ಪನ್ನ ಎನ್ನುತ್ತೇವೆ ನಾನು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ ನೋಡಿ ಬದಲಾಗುವ ಉತ್ಪಾದನಾಂಗದ ಪ್ರತಿ ಹೆಚ್ಚುವರಿ ಘಟಕದ ಹೆಚ್ಚುವರಿ ಘಟಕದ ಬಳಕೆಯಿಂದ ಒಟ್ಟು ಉತ್ಪನ್ನಕ್ಕೆ ಒಟ್ಟು ಉತ್ಪನ್ನಕ್ಕೆ ಹೆಚ್ಚುವರಿಯಾಗಿ ಸೇರುವ ಉತ್ಪನ್ನವನ್ನು ನಾವೇನಂತೇವಿ ಸೀಮಾಂತ ಉತ್ಪನ್ನ ಅಂಥೇಳಿ ಕರೀತೇವೆ ಅಂದ್ರೆ ಬದಲಾಗುವ ಉತ್ಪನ್ನವನ್ನು ಹೆಚ್ಚಳ ಮಾಡುವುದರಿಂದ ಒಟ್ಟು ಉತ್ಪನ್ನವು ಹೆಚ್ಚಳವಾಗುತ್ತದೆ ಆ ಒಟ್ಟು ಉತ್ಪನ್ನದಲ್ಲಿ ಹೆಚ್ಚಾಗಿ ಸೇರ್ಪಡೆಯಾಗುವ ಹೆಚ್ಚುವರಿ ಘಟಕವೇ ಏನಾಗಿರ್ತತಿ ಅಂತಂದ್ರೆ ಸೀಮಾಂತ ಉತ್ಪನ್ನ ಆಗಿರ್ತೈತಿ ಅಥವಾ ಹೆಚ್ಚುವರಿ ಘಟಕದ ಉತ್ಪನ್ನವೇ ಸೀಮಾಂತ ಉತ್ಪನ್ನವಾಗಿರ್ತೈತಿ ಅಂತ ಹೇಳ್ಬೋದು ಇದನ್ನು ಇನ್ನೊಂದು ರೀತಿಯಲ್ಲೂ ನಾವು ವ್ಯಾಖ್ಯಾನಿಸ್ಬೋದು ವಿದ್ಯಾರ್ಥಿಗಳೇ ಗಮನವಿಟ್ಟು ಆಲಿಸಿ ಸೀಮಾಂತ ಉತ್ಪನ್ನ ಅಂತಂದ್ರೆ ಇತರ ಎಲ್ಲ ಉತ್ಪಾದನಾಂಗಗಳು ಸ್ಥಿರವಿದ್ದು ಒಂದು ಉತ್ಪಾದನಾಂಗದ ಅಥವಾ ಆಧಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ನಾವೇನಂತೇವಿ ಅಂತಂದ್ರೆ ಸೀಮಾಂತ ಉತ್ಪನ್ನ ಅಂಥೇಳಿ ಕರೀತೇವಿ ಸೀಮಾಂತ ಉತ್ಪನ್ನ ಅಂತಂದ್ರೆ ನೀವು ಗಮನಿಸಬೇಕು ಅಲ್ಲೇನಾಗಿರ್ತತಿ ಅಂತಂದ್ರೆ ಪ್ರತಿ ಹೆಚ್ಚುವರಿ ಘಟಕದ ಬಳಕೆಯಿಂದ ಹೆಚ್ಚುವರಿ ಘಟಕವನ್ನು ನಾವು ಉತ್ಪಾದನೆಯಲ್ಲಿ ಬಳಸಿದ್ದಕ್ಕಾಗಿ ಒಟ್ಟು ಉತ್ಪನ್ನಕ್ಕೆ ಹೆಚ್ಚುವರಿಯಾಗಿ ಸೇರುವಂತಹ ಅಂದ್ರೆ ಹೆಚ್ಚಾಗಿ ಸೇರುವಂತಹ ಉತ್ಪನ್ನ ಏನಾಗಿರ್ತತಿ ಸೀಮಾಂತ ಉತ್ಪನ್ನ ಆಗಿರ್ತತಿ ಹೌದಾ ನೆಕ್ಸ್ಟ್ ಕ್ವೆಶನ್ ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥವನ್ನ ಬರೆಯಿರಿ ವಿದ್ಯಾರ್ಥಿಗಳೇ ಈ ಮೂರನೇ ಅಧ್ಯಾಯದ ಪ್ರಾರಂಭದಲ್ಲೇ ನಾವು ಉತ್ಪಾದನಾ ಬಿಂಬಕದ ಬಗ್ಗೆ ಚರ್ಚಿಸಿದ್ದೇವೆ ಆದರೆ ಈ ವೆಚ್ಚದ ಬಿಂಬಕವನ್ನ ಇದೇ ಮೊದಲು ಬಾರಿ ವಿವರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವೆಚ್ಚದ ಬಿಂಬಕ ಅಂದ್ರೇನು ನೋಡೋಣ ಉತ್ತರ ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದನ್ನು ಉದ್ಯಮ ಘಟಕದ ವೆಚ್ಚ ಬಿಂಬಕ ಅಂಥೇಳಿ ಕರಿತೇವಿ ಅಂದ್ರ ಒಂದು ಉದ್ಯಮ ಘಟಕದ ಉತ್ ಉತ್ಪನ್ನದ ಪ್ರಮಾಣ ಉತ್ಪನ್ನದ ಪ್ರಮಾಣ ಮತ್ತು ವೆಚ್ಚದ ನಡುವಿನ ಸಂಬಂಧವನ್ನು ಸೂಚಿಸುವ ಬಿಂಬಕವನ್ನು ನಾವು ಉದ್ಯಮ ಘಟಕದ ವೆಚ್ಚ ಬಿಂಬಕ ಹೇಳಿ ಕರಿತೇವಿ ಈ ವೆಚ್ಚದ ಬಿಂಬಕವನ್ನು ಸಮೀಕರಣದಲ್ಲಿ ಅಥವಾ ಬೀಜಾಕ್ಷರಗಳಲ್ಲೂ ನಾವು ವಿವರಿಸ್ಬೋದು ಅಥವಾ ಅದನ್ನು ಡಿಫೈನ್ ಮಾಡಬಹುದು ಯಾವ ರೀತಿ ಅಂತಂದ್ರೆ ವೆಚ್ಚದ ಬಿಂಬಕ ಇಲ್ಲಿ ನೋಡ್ರಿ ಪ್ರೊಡಕ್ಷನ್ ಫಂಕ್ಷನ್ ಅನ್ನು ತೋರಿಸುವಂಗೆ ಇಲ್ಲಿ ಕಾಸ್ಟ್ ಫಂಕ್ಷನ್ ವೆಚ್ಚದ ಬಿಂಬಕ ಈಸ್ ಫಂಕ್ಷನ್ ಆಫ್ ಕ್ಯೂ ಸಿ ಈಸ್ ಫಂಕ್ಷನ್ ಆಫ್ ಕ್ಯೂ ಸಿ ಅಂತಂದ್ರೆ ಕಾಸ್ಟು ಫಂಕ್ಷನ್ ಆಫ್ ಅಂದ್ರೆ ಎಫ್ ಅಂತಂದ್ರೆ ಇಲ್ಲಿ ಕ್ರಿಯಾವಲಂಬನೆಯನ್ನು ತೋರಿಸ್ತತಿ ಕ್ಯೂ ಅಂತಂದ್ರೆ ಉತ್ಪನ್ನ ಇಲ್ಲಿ ನೋಡ್ರಿ ಇದು ಏನು ಅಂತಂದ್ರೆ ವೆಚ್ಚದ ಬಿಂಬಕವನ್ನು ತೋರಿಸುವಂತಹ ಸಮೀಕರಣ ಅಥವಾ ಬೀಜಾಕ್ಷರಗಳಲ್ಲಿ ನಾವು ಬರೆದಾಗ ವೆಚ್ಚದ ಬಿಂಬಕವನ್ನು ಈ ರೀತಿಯಾಗಿ ಬರೀತೇವೆ ಸಿ ಅನ್ನೋದು ಏನು ಅಂತಂದ್ರೆ ವೆಚ್ಚದ ಮೇಲೆ ಏನು ಅಂತಂದ್ರೆ ಅವಲಂಬಿತವಾಗೈತಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಯಾವ ರೀತಿ ಉತ್ಪನ್ನ ಹೆಚ್ಚಾಗ್ತಾ ಹೋಗ್ತದೋ ವೆಚ್ಚ ಆ ರೀತಿ ಹೆಚ್ಚಾಗ್ತತಿ ಯಾವ ರೀತಿ ಉತ್ಪನ್ನ ಕಡಿಮೆ ಇರ್ತದೋ ವೆಚ್ಚ ಕಡಿಮೆ ಇರ್ತತಿ ಹೌದಾ ಸಿ ಈಸ್ ಫಂಕ್ಷನ್ ಆಫ್ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಹೇಳ್ಬೋದು ವೆಚ್ಚ ಅದು ವೆಚ್ಚ ಮತ್ತು ಉತ್ಪನ್ನದ ನಡುವೆ ಇರುವಂತಹ ಕ್ರಿಯಾವಲಂಬಿ ಸಂಬಂಧವನ್ನು ವಿವರಿಸದ ವೆಚ್ಚ ಬಿಂಬಕ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಇದಿಷ್ಟು ನಾಲ್ಕನೇ ಪ್ರಶ್ನೆಗೆ ಇರಬೇಕಾದಂಥ ಒಂದು ಅಂಕದ ಉತ್ತರ ಹೌದಾ ನೀವು ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥ ಅಂತಂದ್ರೆ ಅದನ್ನು ಡೆಫಿನೇಷನ್ ಬರೆದ್ರೆ ಸಾಕು ಸಮೀಕರಣವನ್ನು ಬರೀಲೇಬೇಕಂತಿಲ್ಲ ನೀವು ಅದನ್ನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ಕೊಟ್ಟೆ ನಾನು ಇಲ್ಲಿ ತೋರಿಸೇನಿ ಇದನ್ನು ನೀವು ಸಿ ಇಸ್ ಫಂಕ್ಷನ್ ಆಫ್ ಕ್ಯೂ ಅನ್ನೋದ್ರ ಬಗ್ಗೆ ನಿಮಗೆ ನೆನಪಿದ್ರೂ ಸಾಕು ನೀವು ಅದರ ಡೆಫಿನೇಷನನ್ನು ಸುಲಭವಾಗಿ ಬರಿಬೋದು ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಸಂಖ್ಯೆ ಐದು ಐದನೇ ಪ್ರಶ್ನೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ ಒಟ್ಟು ಸ್ಥಿರ ವೆಚ್ಚ ಎಂದರೇನು ಉತ್ತರ ಉತ್ತರವನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಒಟ್ಟು ಸ್ಥಿರ ವೆಚ್ಚವನ್ನು ನಾವು ಟಿ ಎಫ್ ಸಿ ಅಂತ ಹೇಳ್ತೇವೆ ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಹಾಗಿದ್ರೆ ಬನ್ನಿ ಒಟ್ಟು ಸ್ಥಿರ ವೆಚ್ಚ ಅಂದ್ರೇನು ನೋಡೋಣ ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎಂದು ಕರೆಯಲಾಗುತ್ತದೆ ಅಂದ್ರೆ ಈ ಒಟ್ಟು ಸ್ಥಿರ ವೆಚ್ಚವು ಅಲ್ಪಾವಧಿಯಲ್ಲಿ ಕಾಣಬಹುದಾದಂತಹ ಒಂದು ವೆಚ್ಚದ ಪರಿಕಲ್ಪನೆ ಹಾಗಾಗಿ ಇಲ್ಲಿ ಟಿ ಎಫ್ಸಿಯನ್ನು ನಾವು ಹೀಗೂ ವ್ಯಾಖ್ಯಾನಿಸಬಹುದು ಏನು ಅಂತಂದ್ರೆ ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾದ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಹೇಳಿ ಕರೀತಾರ ನಾ ಮತ್ತೊಮ್ಮೆ ಈ ಅಲ ಒಟ್ಟು ಸ್ಥಿರ ವೆಚ್ಚದ ಡೆಫಿನಿಷನ್ನನ್ನು ಅಲ್ಪಾವಧಿಯ ಸಹಾಯವನ್ನು ಇಟ್ಟುಕೊಂಡು ವಿವರಿಸೋದನ್ನು ಡಿಫೈನ್ ಮಾಡ್ತೇನೆ ವಿದ್ಯಾರ್ಥಿಗಳೇ ಗಮನವಿಟ್ಟು ಆಲಿಸಿ ಸಾಧ್ಯವಾದರೆ ಅದನ್ನು ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಒಟ್ಟು ಸ್ಥಿರ ವೆಚ್ಚ ಅಂತಂದ್ರೆ ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾದ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಅಂಥೇಳಿ ಕರೀತೇವೆ ಇನ್ನು ಈ ಅಧ್ಯಾಯದ ಒಂದು ಅಂಕದ ಕೊನೆಯ ಪ್ರಶ್ನೆ ಅದು ಪ್ರಶ್ನೆ ಸಂಖ್ಯೆ ಆರು ಪ್ರಶ್ನೆ ಸಂಖ್ಯೆ ಆರು ಈ ರೀತಿಯಾಗಿದೆ ಸರಿ ಸರಾಸರಿ ಸ್ಥಿರ ವೆಚ್ಚ ಎಂದರೇನು ಇದು ಕೂಡ ಅಲ್ಪಾವಧಿ ವೆಚ್ಚಗಳಲ್ಲೇ ಬರುವಂತಹ ಒಂದು ವೆಚ್ಚದ ಪರಿಕಲ್ಪನೆ ಇದನ್ನು ಎ ಎಫ್ ಸಿ ಅಂಥೇಳಿ ಕರೀತೇವೆ ಅಂದ್ರೆ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಕನ್ನಡದಲ್ಲಿ ಸರಾಸರಿ ಸ್ಥಿರ ವೆಚ್ಚ ಎನ್ನುತ್ತೇವೆ ಹಾಗಿದ್ರೆ ಬನ್ನಿ ಇದರ ಉತ್ತರವನ್ನು ನೋಡೋಣ ಸರಾಸರಿ ಸ್ಥಿರ ವೆಚ್ಚ ಎಂದ್ರ ಉತ್ಪಾದಿಸಲ್ಪಟ್ಟ ವಸ್ತುವಿನ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೇವಿ ಹೌದಾ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ವಿದ್ಯಾರ್ಥಿಗಳು ಗಮನಿಸಬೇಕು ಸರಾಸರಿ ಸ್ಥಿರ ವೆಚ್ಚ ಅಂತಂದ್ರ ಉತ್ಪಾದಿಸಲ್ಪಟ್ಟ ವಸ್ತುವಿನ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನ ಸರಾಸರಿ ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೇವಿ ಅಂದ್ರೆ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಗಾಗಿ ಮಾಡಲಾದ ಒಟ್ಟು ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಅಂತ ಹೇಳಿ ಕರೀತೇವೆ ವಿದ್ಯಾರ್ಥಿಗಳು ಇದಿಷ್ಟು ಏನು ಅಂತಂದ್ರೆ ಮೂರು ಮೂರನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೋತ್ತರಗಳು ಇವು ನಾಲ್ಕನೇ ವಿಭಾಗದ ಒಂದು ಪದ ವ್ಯಾಕ್ಯದ ಪ್ರಶ್ನೋತ್ತರಗಳಾಗ್ಯಾವು ಈ ಸಂಚಿಕೆಯಲ್ಲಿ ವಿವರಿಸಿದಂತಹ ವಿಷಯದಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಸಂಚಿಕೆಗಳು ಉಪಯುಕ್ತವಾಗಿವೆ ನಿಮ್ಮ ಸ್ನೇಹಿತರೊಂದಿಗೂ ಈ ಸಂಚಿಕೆಗಳನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು